ಆಕ್ಚುಲಿ ಕೂತ್ಕೊಂಡ್ಲೆ ಮಾಡಬಾರ್ದು ಇಲ್ಲಿ ಜಾಗ ನಮ್ಮ ಅದು ಅದೇನಂದ್ರೆ ಕುಂತ್ಕೊಂಡು ಅಂತ ಇದಲ್ಲ ಸ್ವಲ್ಪ ಈ ಕಡೆ ಬಂದ್ಬಿಡಮ್ಮ ರೆಡಿ ಏನಂದ್ರೆ ತಿಂಗಳು ತಿಂಗಳು ಆಗ್ತಾ ಆಗ್ತಾ ಬಂದಾಗ ಇದೇ ನಾವು ಮಾತಾಡ್ತಾ ಇರ್ತೀವಿ ನೀವು ಕೇಳ್ತಾ ಇರ್ತೀರ ನೋವಂತೂ ಐ ಥಿಂಕ್ ಇನ್ನೂ ಜಾಸ್ತಿ ಆಗ್ತಾಯಿದೆ ಪ್ರತಿಯೊಂದು ಸತಿ ನಾನು ಅದಕ್ಕೇ ಜಾಸ್ತಿ ಇಲ್ಲಿ ಬರೋಕ್ಕೆ ಹೋಗಲ್ಲ ಅಪ್ಪಾಜಿ ಅಮ್ಮ ಹೋದಾಗಲೂ ಅಷ್ಟೇ ಅಷ್ಟು ಬರ್ತಿರಲಿಲ್ಲ ಯಾಕಂದರೆ ಈ ಕಡೆ ಸೈಡ್ ಮೈಸೂರು ಗೀಸಿಗೆ ಹೋದಾಗ ಒಂದು ಸತಿ ಬಂದ್ಬಿಟ್ಟು ಹೋಗ್ತೀನಿ ಏನೋ ಒಂದು ಸತಿ ಬಂದು ಪೂಜೆ ಮಾಡಿದ್ರೆ ಏನೋ ಅವ್ರನ್ನ ದೂರ ತಳ್ತಿದ್ವಿ ಏನೋ ಅಂತ ಒಂದು ಮನಸ್ಸಲ್ಲಿ ಒಂದು ಇದು ಕ್ರಿಯೇಟ್ ಆಗ್ತಾಯಿರುತ್ತೆ ಅದಕ್ಕೇ ಅದು ಇವನು ಅಪ್ಪು ಅಂತೂ ಇನ್ನೂ ಚಿಕ್ಕವ್ ನನಗೆ ಹೆಂಗೆ ಬಂದು ಪೂಜೆ ಮಾಡೋದಾಗಲಿ ಪಾಪ ಮನ್ಸಿಗೆ ನೋವಾಗುತ್ತೆ ಅವನು ನಗು ಮುಖ ನೋಡಿದಾಗೆಲ್ಲ ಒಂಥರ ಮನಸ್ಸಲ್ಲಿ ಅಲ್ಲಿವರೆಗೂ ಇರ್ತೀವಿ ಏನೋ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ ಶೂಟಿಂಗ್ ಹೋಗ್ತಾ ಇದ್ದೀವಿ ಬಟ್ ಏನಾಗುತ್ತೆ ಬಂದು ನೋಡಿದಾಗ ಮುಖ ನಗು ಮುಖ ನೋಡಿದಾಗ ಪ್ರತಿ ಪೋ ಅದಕ್ಕೆ ದಾರಿ ನೋಡಿದಾಗ ಅವನು ಲುಕ್ ನೋಡೋಕ್ಕೇ ಒಂಥರ ಮನಸ್ಸು ತುಂಬ ಪೇಯ್ನ್ಫುಲ್ ಆಗಿರುತ್ತೆ ಯಾಕಂದರೆ ನಿಮ್ಮಂಥವ್ರಿಗೆ ಅಷ್ಟು ಪೇಯ್ನ್ಫುಲ್ ಆಗಿರಬೇಕಂದ್ರೆ ನಮ್ಗೆ ಹೆಂಗಿರಬೇಕು ಭಾಳ ದುಃಖ ಆಗುತ್ತೆ ದುಃಖನ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ ಬಟ್ ಏನಂತ ಅವನೊಂದು ಇಷ್ಟೊಂದು ಒಂದು ಪ್ರೀತಿ ವ್ಯಕ್ತಿತ್ವನ ಗಳಿಸಿದೆ ಐ ಥಿಂಕ್ ನಾನು ಇದ್ರವರೆಗೂ ನಾನು ನೋಡೇ ಇಲ್ಲ ಅಂತ ಅಂಥ ಒಂದು ವ್ಯಕ್ತಿತ್ವ ಒಂದು ಭಾಳ ತುಂಬಾ ದೊಡ್ಡ ಇದು ಐ ಥಿಂಕ್ ಸಾಧನೆ ಅದು ಸಾಧನೆ ಅನ್ನೋದಕ್ಕಿಂತ ಅದು ಪ್ರೀತಿ ಅವನಲ್ಲಿ ಇದ್ದಿದ್ದ ಆ ಮುಗ್ಧಲಿರೋ ತೇಜಸ್ ಇರ್ಬೋದು ಅವ್ನು ಮಾಡಿದಂಥ ಒಂದು ಕೆಲಸಗಳಿರ್ಬೋದು ಆ ಒಂದು ಇದರಲ್ಲಿ ಅಫ್ಕೋರ್ಸ್ ನೋ ಡೌಟ್ ಈಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರು ಎಲ್ಲ ಇದೆ ತಮ್ಮ ತಮ್ಮ ಯಾವತ್ತೂ ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ತಮ್ಮ ಹಿಂಗೆ ಹಿಂಗಿದ್ದವನು ನೋಡಿದ್ದೀವಿ ನಾವೆಲ್ಲ ಯಾಕಂದ್ರೆ ಯಾವುದು ಸುಳ್ಳಲ್ಲ ಯಾಕಂದರೆ ನಾವು ಅದನ್ನು ನೋಡಿದ್ದು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೊರತು ನನ್ನ ಏನೋ ಅವ್ನ ಬಗ್ಗೆ ಮಾತಾಡಬೇಕು ಹೊಗಳ್ಬೇಕಂದ್ರೆ ನಾನು ಮಾತಾಡೋದಕ್ಕಿಂತ ಬೇರೆ ಜನಗಳೇ ಹೊಗಳ್ತಾ ಇದ್ದಾರೆ ನಮಗಿಂತ ಹೆಚ್ಚಾಗಿ ಹೊರಗಿನ ದೇಶದವರು ಇಲ್ಲಾಂದರೆ ಬೇರೆ ಸ್ಟೇಟ್ನವರಾಗಲಿ ಅದು ಅವ್ನ ಬಗ್ಗೆ ಮಾತಾಡೋ ಒಂದು ಗೌರವನ ಕೇಳಿದಾಗ ಎಷ್ಟು ಮನಸ್ಸಿಗೆ ಎಷ್ಟು ದೊಡ್ಡ ತಮ್ಮ ನನಗೆ ಎಷ್ಟು ದೊಡ್ಡ ನನಗಿಂತ ದೊಡ್ಡವನು ಅವನು ನಾನು ವಯಸ್ಸಲ್ಲಿ ದೊಡ್ಡವನಷ್ಟೇ ಆದರೆ ಅವನ ವ್ಯಕ್ತಿತ್ವದಲ್ಲಿ ನನಗಿಂತ ಅವನು ತುಂಬ ದೊಡ್ಡದಾಗಿ ಮರೆದಿದ್ದಾನೆ ಐ ಥಿಂಕ್